ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನಾನು ನ್ಯೂ ಡಿಸೈನ್ ಸ್ಯಾರಿ ಕುಚ್ಚಿನ ಹಾಕ್ತಾ ಇದೀನಿ ತುಂಬಾ ಈಸಿಯಾಗಿದೆ ವಿತೌಟ್ ಬೀಡು ಇದಕ್ಕೆ ಆರು ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಯಾವುದೇ ಬೀಡನ್ನ ಆಗಲಿ ಯೂಸ್ ಮಾಡ್ತಾಯಿಲ್ಲ ವಿತೌಟ್ ಬೀಡ್ ಅಂತ ಆವಾಗಲೇ ಹೇಳಿದೆ ಸೊ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಈ ಡಿಸೈನ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ನೀವೇನಾದರೂ ಸ್ಯಾರಿಗೆ ಹಾಕ್ಕೊಳ್ಬೇಕಿದ್ರೆ ಈ ಡಿಸೈನ್ ಸ್ಯಾರಿ ಪಲ್ಲನ ರೈಟ್ ಸೈಡ್ ಇಟ್ಕೊಂಡು ಹಾಕೊಳ್ಬೇಕಾಗುತ್ತೆ ನಾನು ಇಡಲನ್ನ ಬಟ್ಟೆಗೆ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಒಂದು ಸಲ ಸಿಂಗಲ್ ಕ್ರಶನ್ನು ಮಾಡ್ತಾಯಿನಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರಶನ್ನು ಮಾಡ್ತಾಯಿದ್ದೀನಿ ಸೊ ಲೇಸಿಗೆ ಹಾಕ್ತಿರೋದ್ರಿಂದ ಟೂ ಟೈಮ್ಸ್ ಮಾಡ್ಕೊಳ್ತೀನಿ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ನಂತರ ನಾನಿಲ್ಲಿ ಫೋರ್ ಚೈನ ಹಾಕ್ಕೊಳ್ತೀನಿ ಅಂದರೆ ನಾಲ್ಕು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು ಸೊ ಜಾಸ್ತಿ ಎಳ್ದೇ ಲಾಕ್ ಮಾಡೋಕೆ ಹೋಗ್ಬಿಡಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಂಡ್ರು ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡೋಕೋಗ್ಬಾರ್ದು ರಿಂಗಲ್ಸ್ ಬರುತ್ತೆ ಅಂತ ಅಷ್ಟೇ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಒಂದು ಸಲ ಲಾಕ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಲಾಕ್ ಆದಮೇಲೆ ನಾನಿವಾಗ ಚೈನನ್ನು ಹಾಕೊಳ್ತೀನಿ ಇಲ್ಲಿ ಎರಡು ಸಲ ನಾಲ್ಕು ನಾಲ್ಕು ಚೈನನ್ನು ಹಾಕಿದ್ದೀನಿ ಅಲ್ವಾ ನಂತರ ಮತ್ತೆ ನಾನು ಆರು ಚೈನನ್ನು ಹಾಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿ ಈ ರೀತಿ ಅದೇ ಪ್ಲೇಸಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ ಏನು ಫೋರ್ ಚೈನ್ ಲಾಕ್ ಮಾಡಿದ್ವಲ್ಲ ಸೇಮ್ ಪ್ಲೇಸಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಬೇಕು ಸಿಕ್ಸ್ ಚೈನ್ ಅದ್ರ ಪಕ್ಕದಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ಆ ಹೋಲ್ ಒಳಗಡೆ ಮತ್ತೆ ಲಾಕ್ ಮಾಡ್ಕೊಳ್ಬೋದು ನಮಗೊಂದಲ್ಲೂ ಹೋಲ್ ಕ್ರಿಯೇಟ್ ಆಗುತ್ತೆ ಸೊ ಇನ್ನೊಂದು ಸ್ಟೆಪ್ಪಲ್ಲಿ ಅಲ್ಲಿ ವರ್ಕ್ ಮಾಡಬೇಕು ಈ ರೀತಿಯಾಗಿ ಒಂದು ಹೋಲ್ ಬರುತ್ತೆ ತುಂಬನೇ ಈಸಿ ಡಿಸೈನ್ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಇದನ್ನು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ನಂತರ ಚೈನನ್ನು ಹಾಕೊಳ್ತಾಯಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಿಕೊಳ್ಬೇಕು ನಂತರ ಮತ್ತೆ ನಾಲ್ಕು ಚೈನು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನ್ ಫ್ರೆಂಡ್ಸ್ ಇಲ್ಲಿ ನಮಗೆ ಆರ್ಚ್ ಮಾಡೋದಕ್ಕೆ ಸಿಕ್ಸ್ ಚೈನ್ ಹಾಕೊಂಡ್ವಲ್ಲ ಮೇಲೆ ಐದು ಸಲ ನಾಲ್ಕು ನಾಲ್ಕು ಚೈನನ್ನು ಹಾಕೊಳ್ಬೇಕಾಗುತ್ತೆ ಅಂದರೆ ಫೈ ಟೈಮ್ಸ್ ಹಾಕ್ಕೊಳ್ಬೇಕು ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಸೊ ಇಲ್ಲಿ ನೋಡ್ತಿರ್ಬೋದು ಫೋರ್ ಟೈಮ್ ಆಗಿದೆ ಇನ್ನೊಂದು ಟೈಮ್ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಮತ್ತೆ ಫೋರ್ ಚೈನ್ ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಸೊ ಇವಾಗ ಫೈ ಟೈಮ್ ಆಗಿದೆ ನಾಲ್ಕು ನಾಲ್ಕು ಚೈನು ಐದು ಸಲ ಹಾಕ್ಕೊಂಡು ನಂತರ ಸಿಕ್ಸ್ ಚೈನ ಹಾಕ್ಕೊಳ್ತೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನನ್ನು ಹಾಕಿ ಸೇಮ್ ಪ್ಲೇಸ್ ಒಳಗಡೆ ಏನು ಸ್ಟಾರ್ಟಿಂಗ್ ನಾವು ಲಾಕ್ ಮಾಡ್ಕೊಂಡ್ವಲ್ಲ ಫೋರ್ ಚೈನ್ ಅದೇ ಪ್ಲೇಸ್ ಒಳಗಡೆ ಲಾಕ್ ಮಾಡಿಕೊಳ್ಬೇಕು ಸೊ ಇಲ್ಲಿ ನಮಗೆ ಈ ರೀತಿಯಾಗಿ ಫಾರ್ಮ್ ಆಗುತ್ತೆ ಸ್ಟಾರ್ಟಿಂಗ್ ಮಾತ್ರ ಫೋರ್ ಫೋರ್ ಚೈನು ಎರಡು ಸಲ ನಂತರ ಸಿಕ್ಸ್ ಚೈನು ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಿಕೊಳ್ಬೇಕು ನಂತರ ಫೈವ್ ಟೈಮ್ಸು ಫೋರ್ ಚೈನ್ನ ಹಾಕ್ಕೊಳ್ಬೇಕು ಪೂರ್ತಿ ಫಿಲ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಇದು ಅಂತ ಇಲ್ಲಿ ನೋಡ್ತಿರ್ಬೋದು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಲಾಸ್ಟಲ್ಲೂ ಕೂಡ ಎರಡು ಸಲ ಫೋರ್ ಫೋರ್ ಚೈನ ಹಾಕಿ ಲಾಕ್ ಮಾಡಿ ದಾರನ ಕಟ್ ಇಲ್ಲ ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಂತರ ಮತ್ತೆ ಫೋರ್ ಚೈನ್ನ ಹಾಕ್ಕೊಳ್ತಾನೆ ಬಟ್ಟೆನ ತಿರುಗಿಸ್ಕೊಂಡು ಅಂದರೆ ಲೇಸ್ನ ತಿರುಗಿಸ್ಕೊಂಡು ನಾಲ್ಕು ಚೈನನ್ನು ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಲಾಕ್ ಆದಮೇಲೆ ನಂತರ ನಾನು ನೆಕ್ಸ್ಟು ಫೋರ್ ಚೈನ್ ಇದೆಯಲ್ವ ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಈ ರೀತಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸತ್ಕೊಳ್ತೀನಿ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರು ಈ ಸ್ಟೆಪ್ಪು ಅಂದರೆ ಡಬಲ್ ಕ್ರೋಶ ತ್ರಿಬಲ್ ಕ್ರೋಷಿ ಕಂಬನ ಎರಡು ಲೂಪಲ್ಲಿ ಹೇಗೆ ತಗೊಳ್ತೀವಿ ಅನ್ನೋದು ತುಂಬಾ ಕನ್ಫ್ಯೂಸ್ ಆಗ್ತಿದೆ ಅಂತ ಸೊ ನೀಡಲ್ ಮೇಲೆ ಈ ರೀತಿಯಾಗಿ ಒಂದು ಸಲ ನಾನು ದಾರನ ಸುತ್ಕೊಳ್ತೀನಿ ನಂತರ ನಾನು ನಿಡಲ್ ಮೇಲೆ ಎರಡು ಲೂಪ್ ಇರುತ್ತೆ ದಾರನ ಸುತ್ಕೊಂಡಾಗ ನೆಕ್ಸ್ಟ್ ಸಿಕ್ಸ್ ಚೈನ್ ಇದೆಯಲ್ವಾ ಅದರೊಳಗಡೆ ಈ ರೀತಿಯಾಗಿ ನಿಡಲನ್ನ ಹಾಕಿ ದಾರನ ತಂದಾಗ ನಿಡಲ್ ಮೇಲೆ ಮೂರು ಲೂಪಾಗುತ್ತೆ ನೋಡ್ತಿರ್ಬೋದು ಮೂರು ಲೂಪಿದೆ ಸ್ಟಾರ್ಟಿಂಗ್ ಎರಡು ಲೂಪ್ ಇದೆಯಲ್ವ ಅದರಲ್ಲಿ ಸಲ ದಾರನ ಮೇಲೆ ತಗೊಳ್ತೀನಿ ಇರೋ ಎರಡು ಲೂಪಲ್ಲಿ ದಾರನ ಮೇಲೆ ತೆಗಿತೀನಿ ಅಂದರೆ ಎರಡರಿಂದ ಒಂದು ಮಾಡ್ಕೊಳ್ತೀನಿ ಎರಡರಿಂದ ದಾರನ ಮೇಲೆ ತೆಗೆದ್ರೆ ಇವಾಗ ನಿಡಲ್ ಮೇಲೆ ಇನ್ನೆರಡು ಲೂಪ್ ಉಳ್ಕೊಳ್ಳುತ್ತೆ ಅದರಿಂದ ಸಲ ದಾರನ ನಾನು ಮೇಲೆ ತೆಗಿತೀನಿ ಈ ರೀತಿ ತೆಗ್ದಾಗ ನಾವು ಇದನ್ನ ಡಬಲ್ ಕ್ರೋಶ ಕಂಬ ಅಂತ ಕರಿತೀವಿ ಅಂದರೆ ಡಬಲ್ ಕ್ರೋಚ್ ಇದು ಇನ್ನೊಂದ್ಸಲ ಅದೇ ರೀತಿಯಾಗಿ ನಾನು ಸ್ಲೋ ಆಗಿ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು ನೆಕ್ಸ್ಟು ಆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಇವಾಗ ನಿಡಲ್ ಮೇಲೆ ಮೂರು ಇರುತ್ತೆ ದಾರನ ತಂದಾದ ಮೇಲೆ ಎರಡರಿಂದ ಒಂದ್ಸಲ ದಾರನ ಮೇಲೆ ತೆಗಿತೀನಿ ಮತ್ತೆ ಎರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತೆಗಿತೀನಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಚಿಟ್ನ ಮಾಡ್ಕೊಳ್ತೀವಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತರಬೇಕು ತಂದಾಗ ನಮಗೆ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಅಂದರೆ ಡಬಲ್ ಕ್ರೋಷಿದಲ್ಲಿ ಮೂರು ಲೂಪ್ ಇರುತ್ತೆ ತ್ರಿಬಲ್ ಕ್ರೋಷಿದಲ್ಲಿ ನಾಲ್ಕು ಲೂಪ್ ಇರುತ್ತೆ ನಾನು ಇಲ್ಲಿ ಡಬಲ್ ಕ್ರೋಚಿಟ್ಟನ್ನ ಹಾಕ್ತಿರೋದ್ರಿಂದ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಅಂದರೆ ಎರಡು ಸಲ ದಾರನ ಮೇಲೆ ತಕ್ಕೊಂಡು ಬರ್ತಿದ್ದೀನಿ ಸೊ ಫ್ರೆಂಡ್ಸ್ ಇದನ್ನು ನೀವು ಒಂದು ಎರಡು ಮೂರು ಸಲ ನಿಧಾನವಾಗಿ ಟ್ರೈ ಮಾಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಡಬಲ್ ಕ್ರೋಷಿಟ್ ಹಾಕೋದು ಹೇಗೆ ಅಂತ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು ಸೇಮ್ ಪ್ಲೇಸಿಗೆ ಹೋಗಿ ಅಂತಂದು ಎರಡರಿಂದ ಒಂದು ಸಲ ದಾರನ ಮೇಲೆ ತೆಗಿತೀನಿ ಮತ್ತೆರಡು ಲೂಪ್ ಇರುತ್ತೆ ನಿಡಲ್ ಮೇಲೆ ಅದರಿಂದ ಮೇಲೆ ತೆಗಿತೀನಿ ಈ ರೀತಿಯಾಗಿ ನಾನು ಈ ಡಿಸೈನ್ಗೆ ಡಬಲ್ ಕ್ರೋಷಿ ಕಂಬಗಳನ್ನ ಫಿಲ್ ಇದ್ದೀನಿ ಸೊ ಪೂರ್ತಿ ಕಂಬಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಕಂಬಗಳನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಅಂತ ನಾನು ಪೂರ್ತಿ ಫಿಲ್ ಮಾಡಿದ್ದೀನಿ ಒಟ್ಟು ಹನ್ನೊಂದು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹನ್ನೊಂದು ಅಥವಾ ಹನ್ನೆರಡು ಕಂಬಗಳನ್ನ ಮಾಡ್ಕೊಳ್ಬೋದು ಸೊ ನಂತರ ನಾನು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲೊಂದು ಸಲ ಲಾಕ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಲಾಕ್ ಆದಮೇಲೆ ಮತ್ತೆ ನಾನು ಫೋರ್ ಚೈನ್ನ ಹಾಕ್ಕೊಳ್ತೀನಿ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾಲ್ಕು ಚೈನನ್ನು ಹಾಕಿ ಅದು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ನಂತರ ಮತ್ತೆ ನಾಲ್ಕು ಚೈನನ್ನು ಹಾಕೊಳ್ತಾ ಇದೀನಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಳ್ಬೇಕು ನಾವಿಲ್ಲಿ ಕೂಡ ಫೋರ್ ಟೈಮ್ಸ್ ಮಾಡ್ಕೊಳ್ಬೇಕಾಗುತ್ತೆ ಲಾಕ್ ಇರೋ ಕಡೆ ಲಾಕ್ ನಂತರ ನೆಕ್ಸ್ಟು ಒಂದು ಸಲ ಸಿಂಗಲ್ ಕ್ರಷನ ಮಾಡಿ ಫೋರ್ ಚೈನ್ ಗ್ಯಾಪಲ್ಲಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೆಕ್ಸ್ಟು ಸಿಂಗಲ್ ಸಾರಿ ಸಿಕ್ಸ್ ಚೈನ್ ಇದೆಯಲ್ವಾ ಅಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೊಷ್ ಶೀಟ್ನ ಮಾಡ್ಕೊಳ್ಬೇಕು ನಾವು ಪ್ರೀವಿಯಸ್ ಆಗಿ ಹೇಗೆ ಡಬಲ್ ಕ್ರೋಚ್ ಇಟ್ನ ಫಿಲ್ ಮಾಡಿಕೊಂಡು ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಕಂಬಗಳು ಮಾತ್ರ ಒಂದೇ ಲೆಂತಿ ಉದ್ದವಾಗಿ ಲೆಂತಿಯಾಗಿ ಬರಬೇಕು ಇಲ್ಲಿ ನೀವು ಟ್ರಿಬಲ್ ಕ್ರೋಚ್ ಇಟ್ನೂ ಕೂಡ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಕಾಣಿಸುತ್ತೆ ಅಂತ ಇಲ್ಲೂ ಕೂಡ ಅನ್ನೊಂದು ಕಂಬಗಳನ್ನ ಫಿಲ್ ಮಾಡಿದ್ದೀನಿ ನೋಡ್ತಿರ್ಬೋದು ನಂತರ ಫೋರ್ ಚೈನ್ ಲಾಕಲ್ಲಿ ಸಲ ಲಾಕ್ ಮಾಡಿಕೊಂಡು ಲಾಕ್ ಇರೋ ಕಡೆ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ನಂತರ ಮತ್ತೆ ಫೋರ್ ಚೈನ್ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಸೊ ಈ ರೀತಿಯಾಗಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಬೇಕು ಸೊ ಪೂರ್ತಿ ನಾನು ಫಿಲ್ ಮಾಡಿ ಇನ್ನೊಂದು ಆರ್ಚನ್ನು ಕೂಡ ರೆಡಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ಕೊನೆಯವರೆಗೂ ನಾನು ಸೆಕೆಂಡ್ ಲೇಯರ್ನ ಹಾಕ್ಕೊಂಡು ಬಂದಿದ್ದೀನಿ ಲಾಸ್ಟಲ್ಲೂ ಕೂಡ ಹನ್ನೊಂದು ಕಂಬಗಳನ್ನ ಮಾಡಿ ಲಾಕಿರೋ ಕಡೆ ಲಾಕ್ ಮಾಡಿ ಫೋರ್ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ನಾನು ದಾರಾನ ಕಟ್ ಮಾಡ್ಕೊಳ್ತೀನಿ ಸೊ ಇದು ಸೆಕೆಂಡ್ ಲೇಯರ್ ಮುಗೀತು ಇನ್ನೊಂದು ಲೇಯರ್ ಇದೆ ದಾರನ ಕಟ್ ಮಾಡಿ ನೆಡಲ್ಲ ನಮ್ಮ ಸೈಡ್ ಹೇಳಿದ್ರೆ ಅದು ಟೈಟಾಗಿ ಕುರುತ್ತೆ ಲಾಸ್ಟಲ್ಲಿ ಕುಚ್ಚೆಗೆ ಸೇ ಸೇರಿಸಿ ನಾವು ಇದನ್ನು ಕಟ್ಕೊಳ್ಬೇಕು ನಂತರ ಸ್ಟಾರ್ಟಿಂಗು ನಾನು ಲಾಕ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಇದೆಯಲ್ವಾ ಅಲ್ಲಿ ಮತ್ತೆ ಫೋರ್ ಚೈನ್ನ ಹಾಕ್ಕೊಳ್ಬೇಕು ನಾಲ್ಕು ಚೈನ್ ಇರೋ ಕಡೆ ಮತ್ತು ನಾನು ನಾಲ್ಕು ಚೈನನ್ನೇ ಇದ್ದೀನಿ ಕೆಲವೊಮ್ಮೆ ತ್ರೀ ಚೈನ್ಸ್ ಹಾಕಾಗ್ಬೋದು ಈ ರೀತಿಯಾಗಿ ಮೂರನೇ ಲೇಯರ್ ನಾಲ್ಕನೇ ಲೇಯರ್ ಹಾಕ್ಕೊಳ್ಬೇಕಿದ್ರೆ ನೋಡಿಕೊಂಡು ಎಷ್ಟು ಚೈನ್ ಬೇಕಾಗ್ಬೋದು ಅಷ್ಟು ನೋಡಿಕೊಂಡು ಹಾಕೊಳ್ಬೋದು ಒಂದು ಸಲ ಈ ರೀತಿ ಲಾಕ್ ಇರೋ ಕಡೆ ಲಾಕ್ ಮಾಡಿದಾದ ಮೇಲೆ ನಿಡಲ್ ಮೇಲೆ ನಾನು ಅಲ್ಲಿಂದನೇ ದಾರನ ಸುತ್ಕೊಳ್ತೀನಿ ಒಂದು ಸಲ ದಾರನ ಸುತ್ತಕೊಳ್ಬೇಕಾಗುತ್ತೆ ನಾವೇನು ಡಬಲ್ ಕ್ರೊಚ್ ಇಟಿಕೆ ದಾರನ ಸುತ್ಕೊಳ್ತೀವಲ್ಲ ಒಂದು ಸಲ ದಾರನ ಸುತ್ಕೊಂಡು ಮೊದಲನೇ ಲೂಪು ಹೋಲ್ ಕಾಣಿಸ್ತಿದೆಯಲ್ವಾ ಅಲ್ಲಿಗೆ ನೀಡಲನ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಇನ್ನೆರಡು ಲುಪ್ ಇರುತ್ತೆ ಅದರಿಂದ ಮೇಲೆ ತೆಗಿತೀನಿ ಅಂದರೆ ಇಲ್ಲೂ ಕೂಡ ನಾನು ಡಬಲ್ ಕೃಷಿಟ್ನ ಮಾಡಿ ನಂತರ ಒನ್ ಟೂ ಒಂದೆರಡು ಚೈನನ್ನು ಹಾಕ್ತೀನಿ ನೀಡಲ್ ಮೇಲೆ ದಾರನ ಸುತ್ಕೊಂಡು ಸೇಮ್ ಪ್ಲೇನ್ಸ್ ಏನು ಪ್ರೀವಿಯಸ್ ಆಗಿ ಒಂದು ಡಬಲ್ ಕೃಷಿ ಮಾಡ್ಕೊಂಡ್ವಲ್ಲ ಮಾಡ್ಕೊಂಡಲ್ಲ ಅದರೊಳಗಡೆ ಹೋಗಿ ದಾರನ ತಂದು ಮತ್ತೆ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಸೊ ಫಸ್ಟು ನಾವು ಒಂದು ಕಂಬನ ಮಾಡಿ ನಂತರ ಅದೇ ಕಂಬದೊಳಗಡೆ ಮತ್ತೆ ಕಂಬಗಳನ್ನ ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಟ್ಟು ಐದು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಮೊದಲನೇ ಡಬಲ್ ಕ್ರೋಚಿಟ್ ಒಳಗಡೆ ಐದು ಡಬಲ್ ಕ್ರೋಚಿಟ್ನ ಫಿಲ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಐದು ಕಂಬಗಳಾದ ಮೇಲೆ ಮತ್ತೆ ನಿಡಲ್ ಮೇಲೆ ದಾರನ ಸತ್ಕೊಳ್ತೀನಿ ಒಂದು ಹೋಲ್ ಬಿಟ್ಟು ನೆಕ್ಸ್ಟು ಹೋಲಿಗೆ ನಿಡಲನ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಒಂದು ಡಬಲ್ ಕ್ರೋಚೆಟ್ ಕಂಬನ ಮಾಡಿ ತ್ರೀ ಸಾರಿ ಟೂ ಚೈನ ಹಾಕಿ ನಿಡಲ್ ಮೇಲೆ ದಾರನ ಸತ್ಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಮತ್ತೆ ಐದು ಕಂಬಗಳನ್ನ ಮಾಡ್ಕೊಳ್ಬೇಕು ಎರಡು ಕಂಬ ಆಗಿದೆ ಮತ್ತು ಮೂರು ಕಂಬ ಫ್ರೆಂಡ್ಸ್ ಇಲ್ಲಿ ನಾನು ಏನು ಟೂ ಚೈನ್ನ ಹಾಕೊಂಡೆ ಅದನ್ನು ಕಂಬ ರೀತಿ ಕನ್ಸಿಡರ್ ಮಾಡಿ ಒಟ್ಟು ಐದು ಕಂಬನ ಹಾಕೊಳ್ತೀನಿ ಪ್ರೀವಿಯಸ್ ಏನು ಕಂಬನ ಮಾಡಿದ್ವಲ್ಲ ಅದರೊಳಗಡೆ ಮತ್ತೆ ಐದು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ಬೇಕು ಈ ರೀತಿ ಎರಡು ಪೆಟಲ್ಸ್ ಆಗಿದೆ ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲುಪಿಂದ ಒಂದು ಒನ್ ಟು ಟೂ ಚೈನ ಹಾಕಿ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ದಾರನ ತಂದು ಡಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಒಟ್ಟು ಐದು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಒಟ್ಟು ಐದು ಕಂಬಗಳನ್ನ ಪ್ರಿವಸ್ ಆಗಿ ಹಾಕೊಂಡಂತಹ ಡಬಲ್ ಕೃಷಿ ಕಂಬದೊಳಗಡೆ ಐದು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಒಂದು ಹೋಲ್ ಬಿಟ್ಟು ನೆಕ್ಸ್ಟು ಹೋಲಿಗೆ ಹೋಗಿ ದಾರನ ತಂದು ಮತ್ತೊಂದು ಕಂಬ ಅದರೊಳಗಡೆ ಮತ್ತೆ ಐದು ಕಂಬ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಏ ಕಾಣಿಸುತ್ತೆ ಅಂತ ನೋಡ್ತಿರ್ಬೋದು ನಾನಿಲ್ಲಿ ಐದು ಪೆಟರ್ನ್ಸ್ನ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಬಂದಿದೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಪೆಟರ್ನ್ಸ್ನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಅದನ್ನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಂಬನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಹತ್ತು ಕಂಬನ ಹಾಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಸೊ ಒಂದು ಕಂಬನ ಸ್ಕಿಪ್ ಮಾಡಿ ನಾನು ಲಾಕ್ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು ತುಂಬನೇ ಚೆನ್ನಾಗಿ ಬರುತ್ತೆ ರಯಲ್ ಆಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಂತರ ಮತ್ತೆ ಫೋರ್ ಚೈನ್ನ ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮತ್ತು ಫೋರ್ ಚೈನ್ ಒನ್ ಟು ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡಿ ನಿಡಲ್ ಮೇಲೆ ಸಲ ದಾರನ ಸುತ್ಕೊಳ್ತೀನಿ ಸಾರಿ ಲಾಕ್ ಇರೋ ಕಡೆನೇ ಲಾಕ್ ಮಾಡ್ಕೊಳ್ಬೇಕು ನಂತರ ನಿಡಲ್ ಮೇಲೆ ಸಲ ದಾರನ ಸುತ್ಕೊಂಡು ಮೊದಲನೇ ಕಂಬದ ಮೊದಲನೇ ಹೋಲಿಗೆ ಹೋಗಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು ಅಂದ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ನಂತರ ಟೂ ಚೈನ್ನ ಹಾಕಿ ನಿಡಲ್ ಮೇಲೆ ದಾರನ ಸುತ್ಕೊಂಡು ಅದೇ ಕಂಬದೊಳಗಡೆ ಮತ್ತೆ ನಾನು ಡಬಲ್ ಕ್ರಶ ಕಂಬಗಳನ್ನ ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿಯಾಗಿ ಒಟ್ಟು ಐದು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಡಿಸೈನ್ ಇದು ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ನಿಡಲ್ ಮೇಲೆ ಮತ್ತೆ ದಾರನ ಸುತ್ತಕೊಳ್ತೀನಿ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಹೋಗಿ ಈ ರೀತಿ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶಿ ಕಂಬ ಮತ್ತೆ ಟೂ ಚೈನ್ ಅದೇ ಕಂಬದೊಳಗಡೆ ಮತ್ತೆ ನಾನು ಡಬಲ್ ಕ್ರೋಶಿ ಕಂಬನ ಫಿಲ್ ಇದ್ದೀನಿ ಈ ರೀತಿಯಾಗಿ ನಾನು ಪೂರ್ತಿ ಕಂಬಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ ಕಾಣಿಸುತ್ತೆ ಅಂತ ಅದೇ ಕಂಬದೊಳಗಡೆ ಈ ರೀತಿ ಐದು ಕಂಬಗಳನ್ನ ಮಾಡಿ ನಾನು ಮತ್ತೆ ನೆಡಲ್ ಮೇಲೆ ದಾರನ ಸುತ್ತಕೊಂಡು ಒಂದು ಹೋಲ್ ಸ್ಕಿಪ್ ಮಾಡಿ ಮತ್ತೊಂದು ಕಂಬನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದೇ ರೀತಿಯಾಗಿ ಅಂದರೆ ಮುಂಚಿತವಾಗಿ ನಾವು ಮಾಡಿಕೊಂಡಂತಹ ಆರ್ಚರ್ ಆರ್ಚನ್ ರೀತಿಯೇ ನಾನು ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇಲ್ಲೂ ಕೂಡ ಐದು ಪೆಟಲ್ಸ್ ಬಂದಿದೆ ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗ್ತಾ ಬರುತ್ತೆ ನಂತರ ಫೋರ್ ಚೈನ್ ಇರೋ ಕಡೆ ಮತ್ತೆ ನಾನು ಫೋರ್ ಚೈನ್ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನನಗೆ ಯಾವುದೇ ಬೀಡ್ನ ಯೂಸ್ ಮಾಡಿಲ್ಲ ಇನ್ ಕೇಸ್ ನಿಮಗೆ ಇದಕ್ಕೆ ಬೀಡ್ ಬೇಕು ಅನ್ನೋದಾದರೆ ನೀವು ಇಲ್ಲಿ ಪೆಟಲ್ಸ್ ಮಾಡಬೇಕಿದ್ರೆ ಇನ್ಸರ್ಟ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೇ ರೀತಿಯಾಗಿ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಆರ್ಚನ್ನು ಕೂಡ ಅದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ರಿಯಲ್ ಆಗಂತೂ ತುಂಬಾ ಕ್ಯೂಟಾಗಿ ಈ ಡಿಸೈನ್ ಬಂದಿದೆ ನೋಡಿ ಇಲ್ಲಿ ಐದೈದು ಪೆಟಲ್ಸ್ನ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಕೂಡ ಒಂದು ಫೋರ್ ಚೈನ ಹಾಕಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕ್ಕೊಂಡು ನಾನು ದಾರನ ಕಟ್ ಮಾಡ್ಕೊಳ್ತೀನಿ ದಾರನ ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಐದು ಪೆಟಲ್ಸ್ ಬರುತ್ತೆ ಇದಕ್ಕೆ ಬೀಡ್ ಬೇಕು ಅನ್ನೋದಾದರೆ ನೀವು ಇಲ್ಲಿ ಪೆಟಲ್ಸ್ ಒಳಗೆ ಇನ್ಸರ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಹನ್ನೊಂದು ಕಂಬ ಮಾಡಿದ್ದೆ ಅಂದೆ ಅಲ್ವಾ ಸೊ ನೀವು ಮಾಡ್ಕೊಳ್ಬೇಕಿದ್ರೆ ಹತ್ತು ಕಂಬಗಳನ್ನೇ ಮಾಡ್ಕೊಳ್ಳಿ ಸಾಕಾಗುತ್ತೆ ಐದು ಪೆಟಲ್ಸ್ಗೆ ಹತ್ತು ಕಂಬಗಳು ನೀಟಾಗಿ ಬರುತ್ತೆ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಇನ್ನೂರು ಎಳೆದಾರನ ಈ ರೀತಿಯಾಗಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ರಿಯಲ್ ಆಗಂತೂ ಈ ಡಿಸೈನ್ ತುಂಬನೇ ಚೆನ್ನಾಗಿ ಕಾಣಿಸ್ತಿದೆ ಕ್ಯೂಟಾಗಿ ಕಾಣಿಸ್ತಾ ಇದೆ ನಾನು ಈ ಹೋಲ್ ಒಳಗಡೆ ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿದ್ದೀನಿ ಅಂದರೆ ಗಮ್ಮಕ್ಕೆ ಸ್ವಲ್ಪ ಅಂಟಿಸಿದ್ದೀನಿ ಸೊ ಬೀಡ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಅಲ್ಲೂ ಕೂಡ ಸುಮ್ಮನೆ ನಾನು ಹೀಗೆ ಅಂಟಿಸಿದ್ದೀನಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಇದೆ ಯಾರಿಗೆಲ್ಲ ಬೀಡು ಇಷ್ಟ ಇಲ್ಲ ಅನ್ನೋರಿಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಒಂದು ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಮ್ಮಿಗೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಬಿಗಿನರ್ಸು ಕೂಡ ಈ ಡಿಸೈನ್ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗಿದೆ ಹಾಗೆಯೇ ಡಬಲ್ ಕ್ರೋಶ್ ಕಲಿಬೇಕು ಅನ್ನೋರು ನಿಧಾನವಾಗಿ ಒಂದು ಎರಡು ಮೂರು ಸಲ ಟ್ರೈ ಮಾಡಿದ್ರು ಸಾಕು ಅದೇ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಲೂಪ್ ಒಳಗಡೆ ನಾವು ದಾರನ ಹೇಳ್ಕೊಳ್ಬೇಕು ಅಂತ ಫ್ರೆಂಡ್ಸ್ ಎಲ್ರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೇನೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು